ಮಾಜಿ ಸಿಎಂ ಪ್ರಶ್ನೆ ಇಲ್ಲ, ಸಿಎಂ ಪ್ರಶ್ನೆ ಇಲ್ಲ, ಅಥವಾ ಮಂತ್ರಿ ಪ್ರಶ್ನೆ ಇಲ್ಲ. ಒಂದು ಸಾಮಾನ್ಯ ವ್ಯಕ್ತಿಗೂ ಈ ತರ ಭಾಷೆ ಆರೋಪ ಮಾಡಬಾರ್ದು. ಇದನ್ನು ಸ್ಪಷ್ಟ ಆಗ್ತದೆ ಬಿಜೆಪಿ ಮುಖಂಡರಿಗೆ, ಅವ್ರಿಗೆ ಅವ್ರ ಚಾಣಿತ್ಯ ಬೇಜವಾಬ್ದಿಂದ ಮಾತಾಡೋದು ಅಷ್ಟೇ ಆಗ್ಬೋದು. ವ್ಯಕ್ತಿ ಜವಾಬ್ದಾರಿ ಮಾತಾಡೋದು, ಮಂತ್ರಿ ಇದ್ದಾಗ ಜವಾಬ್ದಾರಿ ಇರಬೇಕು. ಏನು ಮನಸ್ಸು ಬಂದಾಗ ಮಾತಾಡಿದೆ, ಯಾವ ಪ್ರಕಾರ ಟಿಪ್ಪು ಸುಲ್ತಾನ್ ಗೌಡದ್ರು, ಅದೇ ಪ್ರಕಾರ ಸಿದ್ದರಾಮಯ್ಯ ಏನು ಸಿದ್ದರಾಮಯ್ಯ ಯಾರು, ಇವತ್ತು ವಿರೋಧ ಪಕ್ಷದ ನಾಯಕ ಇದ್ದಾರೆ, ರಾಜ್ಯ ಮುಖ್ಯಮಂತ್ರಿ ಇದ್ದರು, ಸಾಕಷ್ಟು ಕೊಡುಗೆ ಈ ರಾಷ್ಟ್ರ ರಾಜ್ಯ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಕೀಳ ರಾಜಕಾರಣ, ಇದು ಕೇವಲ ಖಂಡಿಸುವುದಿಲ್ಲ ಬಿಜೆಪಿ ಪಕ್ಷ, ನಾವಲ್ಲ ಬಿಜೆಪಿ ಪಕ್ಷ ಇದ್ರ ಬಗ್ಗೆ ಏನು ಕ್ರಮ ತಗೊಳ್ತೇವೆ ಅಂತ ನೋಡ್ಬೇಕಾಗಿ. ಏನೋ ಅವ್ರಿಗೆ ಸಂಸ್ಕೃತಿಯಲ್ಲಿ ಈ ಥರದ ಕೀಳು ಭಾಷೆ ಯಾರು ಉಪಯೋಗ ಮಾಡ್ತಾರೋ ಅವ್ರ ಕ್ರಮ ತಗೊಳ್ಳೋದ್ರಲ್ಲಿ ಆಸಕ್ತಿ ಇದೆ, ವಿಶ್ವಾಸ ಇದ್ರೆ ಅವ್ರು ಕ್ರಮ ತಗೊಳ್ಬೇಕು. ಅವ್ರು ಬಿಟ್ಟಿದ ಪ್ರಶ್ನೆ ನಾ ಮತ್ತೆ ಮಾಡಬೇಕು ಸಹಜವಾಗಿ. ಈ ಥರ ಮಾತು ಯಾರು ಮಾತಾಡಬಾರ್ದು, ಯಾರು ಮಾತಾಡಬಾರ್ದು, ಯಾವ ಪಕ್ಷದವರು ಮಾತಾಡಬಾರ್ದು, ಇದರ ಅವಶ್ಯಕತೆ ಇಲ್ಲ. ಯಾರು ಮಾತಾಡೋದು ಮಾತಾಡಬಾರ್ದು. ಮಾಜಿ ಸಿಎಂ ಪ್ರಶ್ನೆ ಇಲ್ಲ, ಸಿಎಂ ಪ್ರಶ್ನೆ ಇಲ್ಲ, ಅಥವಾ ಮಂತ್ರಿ ಪ್ರಶ್ನೆ ಇಲ್ಲ. ಒಂದು ಸಾಮಾನ್ಯ ವ್ಯಕ್ತಿಗೂ ಈ ಥರ ಭಾಷೆ ಆರೋಪ ಮಾಡಬಾರ್ದು. ಇದನ್ನು ಸ್ಪಷ್ಟ ಆಗ್ತದೆ ಬಿಜೆಪಿ ಮುಖಂಡರಿಗೆ, ಅವ್ರಿಗೆ ಅವ್ರ ಚಾಣಿತ್ಯ ಬೇಜವಾಬ್ದಿಂದ ಮಾತಾಡೋದು ಅಷ್ಟೇ ಆಗ್ಬೋದು. ವ್ಯಕ್ತಿ ಜವಾಬ್ದಾರಿ ಮಾತಾಡೋದು, ಮಂತ್ರಿ ಇದ್ದಾಗ ಜವಾಬ್ದಾರಿ ಇರಬೇಕು. ಏನು ಮನಸ್ಸು ಬಂದಾಗ ಮಾತಾಡಿದೆ, ಯಾವ ಪ್ರಕಾರ ಟಿಪ್ಪು ಸುಲ್ತಾನ್ ಗೌಡದ್ರು, ಅದೇ ಪ್ರಕಾರ ಸಿದ್ದರಾಮಯ್ಯ ಏನು ಸಿದ್ದರಾಮಯ್ಯ ಯಾರು, ಇವತ್ತು ವಿರೋಧ ಪಕ್ಷದ ನಾಯಕ ಇದ್ದಾರೆ, ರಾಜ್ಯ ಮುಖ್ಯಮಂತ್ರಿ ಇದ್ದರು, ಸಾಕಷ್ಟು ಕೊಡುಗೆ ಈ ರಾಷ್ಟ್ರ ರಾಜ್ಯ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಕೀಳ ರಾಜಕಾರಣ, ಇದು ಕೇವಲ ಖಂಡಿಸುವುದಿಲ್ಲ ಬಿಜೆಪಿ ಪಕ್ಷ, ನಾವಲ್ಲ ಬಿಜೆಪಿ ಪಕ್ಷ ಇದ್ರ ಬಗ್ಗೆ ಏನು ಕ್ರಮ ತಗೊಳ್ತೇವೆ ಅಂತ ನೋಡ್ಬೇಕಾಗಿ. ಏನೋ ಅವ್ರಿಗೆ ಸಂಸ್ಕೃತಿಯಲ್ಲಿ ಈ ಥರದ ಕೀಳು ಭಾಷೆ ಯಾರು ಉಪಯೋಗ ಮಾಡ್ತಾರೋ ಅವ್ರ ಕ್ರಮ ತಗೊಳ್ಳೋದ್ರಲ್ಲಿ ಆಸಕ್ತಿ ಇದೆ, ವಿಶ್ವಾಸ ಇದ್ರೆ ಅವ್ರು ಕ್ರಮ ತಗೊಳ್ಬೇಕು. ಅವ್ರು ಬಿಟ್ಟಿದ ಪ್ರಶ್ನೆ ನಾ ಮತ್ತೆ ಮಾಡಬೇಕು ಸಹಜವಾಗಿ. ಈ ಥರ ಮಾತು ಯಾರು ಮಾತಾಡಬಾರ್ದು, ಯಾರು ಮಾತಾಡಬಾರ್ದು, ಯಾವ ಪಕ್ಷದವರು ಮಾತಾಡಬಾರ್ದು, ಇದರ ಅವಶ್ಯಕತೆ ಇಲ್ಲ. ಯಾರು ಮಾತಾಡೋದು ಮಾತಾಡಬಾರ್ದು. ವಿಸ್ತಾರ ನ್ಯೂಸ್, ನಿಖರ ಜನಪರ.